ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕನ್ನಡ ಗೇಮರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಮುಂದೇನೂ ಚೆನ್ನಾಗಿರ್ತೀರ. ಗೈಸ್, ಥಂಬ್ನೇಲ್ ಆ್ಯಂಡ್ ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತೇ ಆಗಿರುತ್ತೆ. ಆ್ಯಂಡ್ ನ್ಯೂಸ್ ಎಲ್ಲರಿಗೂ ಗೊತ್ತೇ ಇದೆ ಅನ್ಕೋತೀನಿ, ಸ್ಕೈ ಲಾರ್ಡ್ ನಮ್ಮ ಜೊತೆ ಇಲ್ಲ. ಈ ವಿಡಿಯೋ ಅವ್ರಿಗೋಸ್ಕರ ಒಂದು ಟ್ರಿಬ್ಯೂಟ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಗೈಸ್, ಎಷ್ಟೊಂದು ಜನ ಸ್ಕೈ ಲಾರ್ಡ್ ಚಾನಲ್ನ ನೋಡಿರ್ತಾರೆ, ಅವರೆಷ್ಟೊಂದು ಪ್ರ್ಯಾಂಕ್ಸ್ ಮಾಡ್ತಿರ್ತಾರೆ, ಅಂದರೆ ತುಂಬ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಪ್ರ್ಯಾಂಕ್ಸ್ನ ಮಾಡಿರ್ತಾರೆ. ಅದೇ ಥರ ಇದು ಒಂದು ಪ್ರ್ಯಾಂಕ್ ಇರ್ಬೋದು ಅಂತ ಎಷ್ಟೊಂದು ಜನ ಅಂದ್ಕೊಂಡಿದ್ರು, ನಾನು ಕೂಡ ಅಂದ್ಕೊಂಡಿದ್ದೆ. ಬಟ್ ಯಾವಾಗ ಎಷ್ಟೊಂದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ರಿಯಾಕ್ಷನ್ ಮಾಡಿ ಆರ್ ಐ ಪಿ ಅಂತ ಅವ್ರ ಸ್ಟೋರಿಗೆ ಮೆನ್ಷನ್ ಮಾಡಿದ್ರು, ಆವಾಗಲೇ ಗೊತ್ತಾಯಿತು ಸ್ಕೈ ಲಾರ್ಡ್ ನಮ್ಮ ಜೊತೆ ಇಲ್ಲ ಅಂತ. ಗೈಸ್, ನಿಮ್ಮೆಲ್ಲರಿಗೂ ಗೊತ್ತು, ಅರವಿಂದ್ ಕೂಡ ಈ ಥರ ಬೈಕ್ ಆಕ್ಸಿಡೆಂಟಲ್ಲಿ ಏನೇ ತೀರ್ಕೊಂಡಿದ್ರು, ಹಾಗೆ ಸ್ಕೈ ಲಾರ್ಡ್ ಕೂಡ ಬೈಕ್ ಆಕ್ಸಿಡೆಂಟಲ್ಲೇ ತೀರ್ಕೊಂಡಿದ್ದಾರೆ. ಈ ವಿಡಿಯೋ ಮಾಡೋದಾ ಬೇಡವಾ ಅಂತ ತುಂಬ ಸಲ ನಾನು ಯೋಚನೆ ಮಾಡಿದೆ. ಬಟ್ ಏನಾಗಿದೆ ಸ್ಕೈಲಾರ್ಡ್ಗೆ ಅಂತ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ವ್ಯೂಸ್ಗೋಸ್ಕರ ಮಾಡಿಲ್ಲ, ಆ್ಯಂಡ್ ಮಾನಿಟೈಸೇಷನ್ ಕೂಡ ಈ ವಿಡಿಯೋಗೆ ಆಫ್ ಮಾಡಿರ್ತೀನಿ. ಸ್ಕೈಲಾರ್ಡ್ ಅವರು ಈ ಮಾಡೆಲ್ ಬೈಕ್ನಲ್ಲಿ ಟೂರಿಂಗಿಗೆ ಅಂತ ಸ್ವಲ್ಪ ದಿನ ಹಿಂದೆ ಹೋಗಿದ್ದರು. ಸ್ಕೈಲಾರ್ಡ್ ಅವರು ತೀರ್ಕೊಂಡಿರೋದು ಫ್ರೀ ಫೈರ್ ಕಮ್ಯುನಿಟಿಗೆ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಅವರು ತುಂಬ ಡಿಫ್ರೆಂಟಾಗಿ ಆ್ಯಂಡ್ ಯೂನಿಕ್ಕಾಗಿ ವಿಡಿಯೋಸ್ ಮಾಡ ಮಾಡ್ತಾಯಿದ್ರು, ಒಂಥರ ವರ್ಸಟೈಲಾಗಿ ವಿಡಿಯೋಸ್ ಮಾಡ್ತಿದ್ರು ಅಂತ ಹೇಳ್ಬೋದು. ಅವ್ರು ಮಾಡೋ ಪ್ರ್ಯಾಂಕ್ಸ್ ಆ್ಯಂಡ್ ರೋಸ್ಟ್ ತುಂಬಾ ಯುನಿಕ್ ಆ್ಯಂಡ್ ಬೆಸ್ಟ್ ಆಗಿರ್ತಿತ್ತು. ಗೈಸ್, ಸ್ಕೈಲಾರ್ಡ್ ಅವ್ರಿಗೆ ಆರ್ ಐ ಪಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.